ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ದೇವರಾಜ ಇಂದ್ರನನ್ನ ದೇವತೆಗಳ ಅಧಿಪತಿ ಎಂದು ಕರೆಯಲಾಗುತ್ತೆ ದೇವತೆಗಳಾದ ಸೂರ್ಯ ಚಂದ್ರ ಅಗ್ನಿ ವಾಯು ಎಲ್ಲವನ್ನ ನಾವು ಪೂಜಿಸುತ್ತೇವೆ ಆದ್ರೆ ಇಂದ್ರನನ್ನ ಕಲಿಯುಗದಲ್ಲಿ ಪೂಜಿಸಲಾಗುವುದಿಲ್ಲ ಹಾಗಾದ್ರೆ ಯಾಕೆ ಇಂದ್ರದೇವನನ್ನ ಪೂಜಿಸಲಾಗುವುದಿಲ್ಲ ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬ್ರಹ್ಮನನ್ನ ಏಕೆ ಪೂಜಿಸಲಾಗುವುದಿಲ್ಲ ಮತ್ತು ಪ್ರಪಂಚದಲ್ಲಿ ಏಕೈಕ ದೇವಸ್ಥಾನದಲ್ಲಷ್ಟೇ ಬ್ರಹ್ಮನನ್ನ ಪೂಜಿಸುತ್ತಾರೆ ಅನ್ನೋ ಬಗ್ಗೆ ನಾವು ಈಗಾಗಲೇ ನಿಮಗೆ ಮಾಹಿತಿ ನೀಡಿದ್ದೇವೆ ಬ್ರಹ್ಮನಿಗೆ ಭಾರತದಲ್ಲಿ ಒಂದಾದರೂ ದೇವಸ್ಥಾನವಿದೆ ಆದರೆ ಇಂದ್ರನಿಗೆ ಇಡೀ ಪ್ರಪಂಚದಲ್ಲೇ ಒಂದು ದೇವಸ್ಥಾನವಿಲ್ಲ ಮತ್ತು ಇಂದ್ರನನ್ನ ಯಾರು ಅವರು ಪೂಜಿಸುವುದಿಲ್ಲ ಇಂದ್ರನೆಂದರೆ ಯಾರದ್ದು ಹೆಸರಲ್ಲ ಬದಲಾಗಿ ಸ್ವರ್ಗಲೋಕದ ಅಧಿಪತಿಯನ್ನೇ ಇಂದ್ರನೆಂದು ಹೇಳುತ್ತಿದ್ದರು ಸ್ವರ್ಗದ ಅಧಿಪತಿಯಾಗಲು ಹಲವು ಯಾಗ ಹೋಮ ಹವನ ಅತ್ಯುತ್ತಮ ಕೆಲಸಗಳನ್ನ ಮಾಡಬೇಕು ಇಂಥ ಕೆಲಸಗಳನ್ನ ಮಾಡಿ ಇಂದ್ರ ಪ್ರಸ್ತದಲ್ಲಿ ಕುಳಿತವನೇ ಇಂದ್ರ ಈ ಸ್ವರ್ಗಲೋಕದ ಅಧಿಪತಿಯ ದಕ್ಕಿದವರಿಗೆ ಯಾವಾಗಲೂ ತನ್ನ ಪಟ್ಟ ಯಾವಾಗ ಕಳಚಿ ಬೀಳುತ್ತದೆ ನಾನು ಕುರ್ಚಿಯಿಂದ ಕೆಳಗಿಳಿದರೆ ಏನು ಗತಿ ಅನ್ನೋ ಆಲೋಚನೆ ಕಾಡುತ್ತಿತ್ತಂತೆ ಹಾಗಾಗಿ ಇಂದ್ರ ಎಷ್ಟೋ ರಾಜರು ಪುಣ್ಯದ ಕೆಲಸ ಮಾಡುವಾಗ ಎಲ್ಲಿ ಅವರು ತನ್ನ ಪಟ್ಟಕ್ಕೆ ಧಕ್ಕೆ ತರುತ್ತಾರೋ ಎಂದು ಅವರ ಕೆಲಸಗಳನ್ನು ಪುಣ್ಯ ಕಾರ್ಯಗಳನ್ನು ಹಾಳುಗೆಡುವುತ್ತಿದ್ದ ಮೇನಕೆ ಊರ್ವಶ್ಯನ್ನ ಕಳುಹಿಸಿ ತಪಸ್ವಿಗಳ ತಪಸ್ಸನ್ನ ಭಂಗ ಮಾಡುತ್ತಿದ್ದ ರಾಜರ ಅಶ್ವಮೇಧ ಯಾಗದ ಕುದುರೆಯನ್ನ ಕದಿಯುತ್ತಿದ್ದ ಹಾಗಾಗಿ ಕೊನೆಯ ತನಕವು ಇಂದ್ರನೇ ಸ್ವರ್ಗದ ಅಧಿಪತಿಯಾಗಿ ಉಳಿದ ಆದರೆ ಇವನಿಗಿಂತ ಮುಂಚೆ ಹದಿನಾಲ್ಕು ಇಂದ್ರರು ಆಗಿ ಹೋಗಿದ್ದರು ಯಜ್ ವಿಪಿಶ್ಚಿತ್ ಶಿಬಿ ವಿಧು ಮನೋಜವ ಪುರಂದರ ಬಾಲಿ ಅದ್ಭುತ್ ಶಾಂತಿ ವಿಶ್ ರಿತುಧಾಮ್ ದೇವಾಸ್ಪತಿ ಮತ್ತು ಸೂಚಿ ಇವರಿಷ್ಟು ಜನ ಇಂದ್ರನಿಗಿಂತ ಮುನ್ನವೇ ಸ್ವರ್ಗಲೋಕದ ಅಧಿಪತಿಯ ಪಟ್ಟಗೆಟ್ಟಿಸಿಕೊಂಡಿದ್ದರು ಆದರೆ ಇಂದ್ರ ಸ್ವರ್ಗಾಧಿಪತಿಯಾದ ಬಳಿಕ ಕೆಲವು ಕಡೆ ಇಂದ್ರನನ್ನ ಪೂಜಿಸಲಾಗುತ್ತಿತ್ತು ಹಾಗಾದ್ರೆ ಯಾಕೆ ಇಂದ್ರನನ್ನ ಪೂಜಿಸುವುದನ್ನು ಜನ ನಿಲ್ಲಿಸಿದ್ರು ಅನ್ನೋ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ